8 ಲಕ್ಷ ಅರಿಶಿನ ಮಾರಿದ್ವಿ, ಇನ್ನು 4 ಲಕ್ಷ ಸಾಲ ಮಾಡಿ 12 ಲಕ್ಷಕ್ಕೆ 15 ಎಕರೆ ಜಮೀನು ಮಾಡಿದ್ವಿ. 2001 ಜಮೀನು ಕೊಂಡ್ಕೊಂಡು ಇದೇ ಶ್ರಮ. ಈ ಜಮೀನೆಲ್ಲ 6.5 ಎಕರೆ ಮತ್ತೆ ಅಕ್ಕಪಕ್ಕದ ಗುತ್ತಿಗೆ ಮಾಡಿ ಜಮೀನೆಲ್ಲ ಅಮೌಂಟು ನಾ ಅದಕ್ಕೆ ಅಮೌಂಟ್ ಆಗಿ ಮಾಡಲಿಲ್ಲ. ನಾವೊಂದು ಬೆಳೆ ಮಾಡಿ ಅರಿಶಿನೇ ಅಲ್ಲಿ ಸೇವ್ ಮಾಡಿದ್ವಿ ಮಂಡಿಲಿ. ಬೆಳೆದಿದ್ದು ಲಾಭ ಬಂತು ನಿಮಗೆ? ಆ ಲಾಭ ಬಂತು, 8 ಲಕ್ಷ ಲಾಭ ಬಂತು. ಅದರಲ್ಲಿ 4 ಲಕ್ಷ ಸಾಲ ಮಾಡಿದೆ. ಮತ್ತೆ ಸತ್ಯ, ಯಾವುದೇ ಸಾಫ್ಟ್ವೇರ್ ಆಗಲಿ ಇಂಜಿನಿಯರ್ ಆಗಲಿ ಅದಕ್ಕಿಂತ ಈ ಭೂಮಿ ತಾಯಿಗೆ ಮೇಲ್. ಆ ಲಾಭ ಬಂತು, 8 ಲಕ್ಷ ಲಾಭ ಬಂತು. ಅದರಲ್ಲಿ 4 ಲಕ್ಷ ಸಾಲ ಮಾಡಿದೆ. ಮತ್ತೆ ಈಗ ಸಹಕಾರ ಸೊಸೈಟಿಲಿ ನಾನು ಇವಾಗ ಡೈರೆಕ್ಟರ್ ಆಗಿದ್ದೀನಿ. ನನ್ನ ಹೆಸರು ವಸಂತ, ಹುಣಸೂರು ತಾಲೂಕು ಹನುಮಂತಪುರ ಗ್ರಾಮ. ಮೊದಲು ಈ ಕೃಷಿಗೆ ನನಗೆ ಆಸಕ್ತಿ ತುಂಬಿದ್ದು ಅಂದರೆ ನಮ್ಮ ತಂದೆ ಕೃಷಿ ಮೂಲತಃ ಕೃಷಿಕರು. ನಮ್ಮ ತಂದೆ ಮೂಲತಃ ಕೃಷಿಕರಾಗಿದ್ದು ಕೃಷಿಕರಿಗೆ ಮದುವೆ ಮಾಡಿಕೊಡ್ಬೇಕು ಅಂತ ಹೇಳಿದ್ರು. ನನಗೆ ಅಲ್ಲಿ ಬೆಳಗೊಳದ ಹತ್ರ ಪೇಪರ್ ಕಂಪನಿಯವರು ಹುಡುಗ ಬಂದಿದ್ರು, ಆದರೂ ನಮ್ಮ ಅಪ್ಪ ಒಪ್ಪಲಿಲ್ಲ. ನಾನು ಮದುವೆಗೆ ಇರಲ್ಲ, ನಾನು ಆದರೆ ನನಗೆ ಜಮೀನಿಲ್ಲ, ಆದರೆ ನಾನು ಸ್ವಂತ ಜಮೀನು 1 ಎಕರೆ 2 ಎಕರೆ ಇರೋ ಹುಡುಗನಿಗೆ ನೋಡಿಕೊಡ್ಬೇಕು ಅಂತ ಕೃಷಿಗೆ ಅವ್ರಿಗೆ ತುಂಬ ಆಸಕ್ತಿ ಇತ್ತು. ಹಂಗಾಗಿ ನಮ್ಮ ತಂದೆಗೆ ಮೀರಿ ನಾವು ಬೇರೆ ಮದುವೆ ಮಾಡೋಂಗಿಲ್ಲ, ಆದರೆ ಕೃಷಿಕರನ್ನೇ ಮದುವೆ ಮಾಡಬೇಕು ಅನ್ನೋದತ್ತು. ಆಮೇಲೆ ಕೃಷಿ ಬಂದಾಗ ನನಗೆ ಕೃಷಿ ಅಷ್ಟೇನು ನಾನು ಕೃಷಿ ಅನ್ನೋದ್ರೆ ನನಗೆ ಆವಾಗೇನು ಅಂತ ಇದಿರಲಿಲ್ಲ. ನಮ್ಮ ತಂದೆ ಮಾಡ್ತಿದ್ರು ಮೂಲತಃ ಕೃಷಿ. ಹಂಗಾಗಿ ಸರಿ ನಾನು ಕೃಷಿಕರಿಗೆ ಕೊಟ್ಟರಲ್ಲ ಅಂತ ಒಂದು ಸ್ವಲ್ಪ ಒಂದು 2 ವರ್ಷ ತುಂಬಾ ಬೇಜಾರಾಗಿದ್ದೆ. ಅದು 2 ವರ್ಷ ಆದಮೇಲೆ ನನಗೆ ಆವಾಗಂತೂ ನಮ್ಮ ತಂದೆ ಹೇಳಿದ ಮಾತು ನಿಜ, ಇದು ಸತ್ಯ, ಯಾವುದೇ ಸಾಫ್ಟ್ವೇರ್ ಆಗಲಿ ಇಂಜಿನಿಯರ್ ಆಗಲಿ ಅದಕ್ಕಿಂತ ಈ ಭೂಮಿ ತಾಯಿಗೆ ಮೇಲ್ ಬೇರೆ ಏನೂ ಇಲ್ಲ ಅಂತೇಳಿ ಆವಾಗ ನಮ್ಮ ಮನೆಯವ್ರು ತುಂಬ ಶ್ರಮಜೀವಿ. ಆಗ ಅವರು ಶ್ರಮಜೀವಿ ಮಾಡಾದರೂ ನಾನು ಶ್ರಮಜೀವಿ. ಮತ್ತು ಮಗ ಮಗಳು ಆದಮೇಲೆ ಮದುವೆ ಆದಮೇಲೆ ನಾವು ಕೃಷಿನ ಒಂದು 6 ನಮ್ಮ ಅಣ್ಣ ತಮ್ಮದಿರು ಭಾಗದಲ್ಲಿ ಒಂದು 6.5 ಎಕರೆ ಜಮೀನು ಮಾತ್ರ ನಮ್ಮ ಭಾಗಕ್ಕೆ ಬಂತು. 6.5 ಎಕರೆ ಜಮೀನಲ್ಲಿ ನಾವು ಅಕ್ಕಪಕ್ಕದ ಗುತ್ತಿಗೆ ಮತ್ತು ವಾರ ಇದೆಲ್ಲ ಮಾಡಿದ್ವಿ. ಆಗ ನಮ್ಮ ಹತ್ರ ಏನು ಅಂಥ ಅಮೌಂಟು ಇರಲಿಲ್ಲ. ಹಂಗಾಗಿ ಒಂದು 6.5 ಎಕರೆ ಜಮೀನು ಅಲ್ಲಿ ಬೆಳೆದಿದ್ದು ಮತ್ತು ಅಕ್ಕಪಕ್ಕದ ಗುತ್ತಿಗೆ ಮತ್ತು ವಾರ ಎಲ್ಲ ಮಾಡಿ ಒಂದು 500 ಮೂಟೆ ಅರಿಶಿನ ಸೇರಿಸ್ತೀವಿ ಒಂದು 4-5 ವರ್ಷದಲ್ಲಿ. ಇನ್ನು 98 99 99 12 ವರ್ಷಕ್ಕೆ ರೇಟ್ ಆಯಿತು. ಆವಾಗೇನು ನಮಗೇನಾಯಿತು ಅಂತ ಅಂದರೆ ನಮಗೆ ಸಪ್ರೇಟಾಗಿ ಜಮೀನು ತಗೋಬೇಕು ಅನ್ನೋ ಒಂದು ಆಸಕ್ತಿ ಬಂತು. ಆಮೇಲಿಂದ ನಾವು ಹೋಗಿ 2001 8 ಲಕ್ಷ ಅರಿಶಿನ ಮಾರಿದ್ವಿ, ಇನ್ನು 4 ಲಕ್ಷ ಸಾಲ ಮಾಡಿ 12 ಲಕ್ಷಕ್ಕೆ 15 ಎಕರೆ ಜಮೀನು ಮಾಡಿದ್ವಿ. 2001 ಜಮೀನು ಕೊಂಡ್ಕೊಂಡು ಇದೇ ಶ್ರಮ. ಈ ಜಮೀನೆಲ್ಲ 6.5 ಎಕರೆ ಮತ್ತು ಅಕ್ಕಪಕ್ಕದ ಗುತ್ತಿಗೆ ಮಾಡಿ ಜಮೀನೆಲ್ಲ ಅಮೌಂಟು ನಾ ಅದಕ್ಕೆ ಅಮೌಂಟ್ ಆಗಿ ಮಾಡಲಿಲ್ಲ. ನಾವೊಂದು ಬೆಳೆ ಮಾಡಿ ಅರಿಶಿನೇ ಅಲ್ಲಿ ಸೇವ್ ಮಾಡಿದ್ವಿ ಮಂಡಿಲಿ. ಬೆಳೆದಿದ್ದು ಲಾಭ ಬಂತು ನಿಮಗೆ? ಆ ಲಾಭ ಬಂತು, 8 ಲಕ್ಷ ಲಾಭ ಬಂತು. ಅದರಲ್ಲಿ 4 ಲಕ್ಷ ಸಾಲ ಮಾಡಿದೆ. ಮತ್ತೆ ಸಾಲ ಮಾಡಿ ಬರೋ 5 ಎಕರೆ ತಗೊಳದ ಅಂತ 5 ಮಾಡಿ ಹೋಗಿದ್ದು. ನನಗೊಬ್ಬರು ಅಲ್ಲಿ ಬ್ರೋಕರು ಇದ್ದರು ದೊಡ್ಡೇಗೌಡ್ರು ಅಂತೇಳಿ, ಇಲ್ಲ ಇದು ಆಗೋಗಿದೆ ನೋಡು ಚೆನ್ನಾಗೈತೆ ಜಮೀನು ಇದೆ ಒಂದೇ ಬೌಂಡ್ರಿ ಆಗುತ್ತೆ ವಸಂತ ಅಂತೇಳಿ ನನಗೆ ಒಳ್ಳೆ ಸಪೋರ್ಟ್ ಮಾಡಿ ಅವರು ಆ ಜಮೀನು ಕೊಡಿಸಿದ್ರು. ಒಟ್ಟು ರಿಜಿಸ್ಟರ್ ಸಮೇತ 12 ಲಕ್ಷ ಆಯಿತು. 12 ಲಕ್ಷ ಆದಮೇಲೆ ನಾನು ಎಸ್ ಪಿ ಐಯಲ್ಲಿ ಅವ್ರದ್ದು ಒಂದು 5 ಎಕರೆ ಜಮೀನು ತಗೊಂಡಿದ್ದೆ. ಅವ್ರದ್ದು ಎಸ್ ಪಿ ಐಯಲ್ಲಿ ಸಾಲ ಇತ್ತು, 80,000 ಸಾಲ ತಗೊಂಡಿದ್ರು, 3 ಲಕ್ಷ ಸಾಲ ಕಟ್ಟಬೇಕಾಗಿತ್ತು. ಆ ಸಾಲನ ತೀರ್ಸೋಕ್ಕೋಸ್ಕರವಾಗಿ ನಾನು ಈ ಜಮೀನು ತಗೊಂಡಿದ್ನಲ್ಲ ಆ ಅಮೌಂಟಲ್ಲಿ ಸಾಲ ತೀರಿಸಿ ಅಂತ ಹೇಳಿದರು. ಆ ಸಾಲ ತೀರಿಸ್ಬೇಕಾದ್ರೆ ಹೋದಾಗ ಅವರು ನೋಡ್ಕೊಂಡು ಎಸ್ ಬಿ ಐ ಅವರು ನನಗೆ ಅಲ್ಲೊಬ್ಬರು ಪರಿಚಯ ಆದರು. ತಕ್ಷಣಕ್ಕೆ ನಾನು ಅಮೌಂಟ್ ಕಟ್ಟಕ್ಕೆ ಹೋದಾಗ ಅವ್ರು ಹೇಳಿದ್ರು, ಇಲ್ಲ ಮೇಡಮ್ ನೀವು ನೆಕ್ಸ್ಟ್ ಇವಾಗ ನಿಮ್ಮ ಹೆಸರಿಗೆ ರಿಜಿಸ್ಟರ್ ಆದಮೇಲೆ ನಮ್ಮ ಹತ್ರನೇ ಬನ್ನಿ ಲೋನ್ ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲಿಂದ ನಾನು ರಿಜಿಸ್ಟರ್ ಆದಮೇಲೆ ಈ 4 ಲಕ್ಷ ನಾನು ಬೇರೆ ರೈತರ ಇತ್ತಲ್ಲ ಅದನ್ನೇನು ಮಾಡಿದೆ ಬ್ಯಾಂಕ್ ಲೋನಾಗಿ ತಗೊಬಂದು ಬೇಗನೆ ಬ್ಯಾಂಕ್ ಲೋನ್ ಮಾಡಿಕೊಟ್ರು, ಡೆವಲಪ್ಮೆಂಟ್ ಲೋನ್ ಎಲ್ಲ ಮಾಡಿಕೊಟ್ರು. ಅಲ್ಲೊಂದು 10 ಲಕ್ಷ ಲೋನ್ ಮಾಡಿದೆ. 10 ಲಕ್ಷ ಲೋನ್ ಮಾಡಿ 4 ಲಕ್ಷ ಈಗ ರೈತರ ಹತ್ರ ಸಾಲ ಇದನ್ನು ಕಟ್ಬಿಟ್ಟೆ. 15 ಎಕರೆ ಜಮೀನಿಗೆ ಇನ್ನು 6 ಲಕ್ಷನ ಮತ್ತೆ ಒಂದೊಂದು ಬೆಳೆ ಒಂದು ಸ್ವಲ್ಪ ಹಾಕಿ 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 ಅದು ಡೆವಲಪ್ಮೆಂಟ್ ಮಾಡಿದೆ. ಅದು ಕಾಡು ಥರ ಇತ್ತು ಜಮೀನು 15 ಎಕರೆ. ನಾನು ಅದು ಎಸ್ ಬಿ ಐಯಲ್ಲಿ ಲೋನ್ ಮಾಡಿದೆ. ಆ ಲೋನ್ ತಗೊಂಡು ನಂತರ ಈ ಸಾಲ ಕೈ ಸಾಲ ತಗೊಂಡಿದ್ವಲ್ಲ ರೈತರ ಅದನ್ನ ತೀರಿಸ್ದೆ. ಆಮೇಲೆ ಅದು ಡೆವಲಪ್ಮೆಂಟ್ ಎಲ್ಲ ಮಾಡಿದ್ವಿ. ಅಲ್ಲೂ 4 ಬೋರ್ ಇದೆ ಸರ್. 15 ಎಕರೆಗೆ ಎಲ್ಲ ತೆಂಗು, 15 ಎಕರೆಗೆ ಒಂದೇ ಸರಿ ಕಬ್ಬು ಹಾಕಿದ್ವಿ ಸರ್.
ಕಬ್ಬು ಹಾಕಿ 2 ವರ್ಷದಲ್ಲಿ 10 ಲಕ್ಷನ ಎಸ್ ಬಿ ಐ ಅಲ್ಲಿ ಕ್ಲಿಯರ್ ಮಾಡಿದ್ರಿ. ಕ್ಲಿಯರ್ ಮಾಡಿದ್ರು ಮತ್ತೆ ಎಸ್ ಬಿ ಐ ಅವರು ಫೋನ್ ಮಾಡಿ ನಮ್ಗೆ ಕರೆಸಿ ತಿರ್ಗಾ ಅಮೌಂಟ್ ತಗೊಳ್ಳಿ ಅಂತ ಹೇಳಿದ್ರು. ಮತ್ತೆ ಅಲ್ಲಿ ಜಾಸ್ತಿ ಅಮೌಂಟ್ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ, 3 ಲಕ್ಷದ ಮೇಲೆ 7% ಆಗುತ್ತೆ, 7 ಲಕ್ಷದ ಮೇಲೆ 12% ಆಗುತ್ತೆ ತಗೊಂಡ್ರೆ ಅಂತ ಅಂದ್ರು. ಆಮೇಲಿಂದ ನಾನು ಇಲ್ಲಿ ಹುಣಸೂರು ತಾಲೂಕಲ್ಲಿ ಜಮೀನು ಇರೋದ್ರಿಂದ ನನಗೆ ಪಿ ಎಲ್ ಡಿ ಬ್ಯಾಂಕಲ್ಲಿ ತಗೊಂಡೆ ಮತ್ತೆ ಈಗ ಸೊಸೈಟಿಲಿ ತಗೊಂಡೆ, ಸಹಕಾರ ಸೊಸೈಟಿಲಿ. ಇಲ್ಲ, ಇಲ್ಲೇ ಕರಿಮುದ್ನಲ್ಲಿ. ಈಗ ಸಹಕಾರ ಸೊಸೈಟಿಲಿ ನಾನು ಇವಾಗ ಡೈರೆಕ್ಟರ್ ಆಗಿದ್ದೀನಿ. ಅವರು ಒತ್ತು ಕೊಟ್ಟಿದ್ದಾರೆ, ಅವರು ಮುಂದುವರೆದಿದ್ದಾರೆ ಅಂತಂದ್ರೆ ನಾನು ಐಡಿಯಾ ಕೊಟ್ಟರೆ ಅವರು ನನಗೆ ಅದನ್ನು ಸಾಥ್ ಕೊಡ್ತಿದ್ರು. ಯಾಕೆಂದ್ರೆ ಇದನ್ನ ಮಾಡೋದ ಅಂದ್ರೆ ಏ ಬೇಡ ಅಂತ ಹೇಳ್ತಾ ಇರ್ಲಿಲ್ಲ, ನಾನು ಹೊರಗಡೆ ಹೋಗ್ಬೇಕಾದ್ರೆ ಬೇಡ ಅಂತ ಹೇಳ್ತಾ ಇರ್ಲಿಲ್ಲ. ಎಲ್ಲದಕ್ಕೂ ಅವರು ಒಂದ್ ಸ್ವಲ್ಪ ಒಪ್ಪಿಗೆ ಮೇರೆಗೆ ಇದ್ರೆ ತಾನೇ ನಾವು ಎಲ್ಲ ಮಾಡಕ್ಕಾಗೋದು. ಅವರು ತುಂಬಾನೇ ಸಪೋರ್ಟ್ ಮಾಡಿದ್ರು ನನಗೆ, ತುಂಬಾ ಸಪೋರ್ಟ್ ಆಗಿತ್ತು. ಮತ್ತೆ ಈ ಹಣ್ಣಿನ ಗಿಡ ಹೋದ ಕಡೆ ಇದೆಲ್ಲ ಆಮೇಲೆ ಸಾವಯವ ಕೃಷಿ ಮಾಡ್ಬೇಕು ಅನ್ನೋದೊಂದು ನನಗೆ ತುಂಬಾನೇ ಇದಾಯ್ತು. ಯಾಕೆಂದ್ರೆ ನನಗೆ ನಾನು ಚಿಕ್ಕ ವಯಸ್ಸಿದ್ದಾಗ ನಾನು 5ನೇ ಕ್ಲಾಸ್ ಓದ್ತಾ ಇರಬೇಕಾದ್ರೆ ಆಗೆಲ್ಲ ಕ್ಯಾನ್ಸರ್ ಅಂದ್ರೆ 100ಕ್ಕೆ 1 ಮಾತ್ರ 2 ಇರ್ತಿತ್ತು. ಇವಾಗ ಏನು ಅಂತಂದ್ರೆ ತುಂಬಾ ಜನಕ್ಕೆ ಕ್ಯಾನ್ಸರ್ 100ಕ್ಕೆ 80% ಕ್ಯಾನ್ಸರ್ ಇದೆ. ಆ 100ಕ್ಕೆ 80% ಕ್ಯಾನ್ಸರ್ ಹೆಂಗಪ್ಪ ಅಂತ ಒಂಥರ ಯೋಚನೆ. ಸುಭಾಷ್ ಪಾಲೇಗಾರ್ ಒಂದು ಟ್ರೈನಿಂಗ್ ನಡೀತು ಎಲ್ಲಿ ಸುತ್ತೂರಲ್ಲಿ. ನಾನು ಇಲ್ಲಿಂದ ಅವಾಗೆಲ್ಲ ತುಂಬಾ ಸೌಲಭ್ಯ ಕಮ್ಮಿ, ಇಲ್ಲಿಂದ ನನಗೊಬ್ರು ಫ್ರೆಂಡ್ ಇದ್ರು, ಅವರು ಅಜಯ್ ಘೋಷ ಅಂದ್ಬಿಟ್ಟು 2 ತಿಂಗಳಾಯ್ತು ಪಾಪ ತೀರೋದ್ರು ಅವರು, ಅವ್ರು ಈ ತರ ಇದೇ ಕಣಕ ಬನ್ನಿ ಹೋಗೋದ ಅಂತ ಹೇಳಿ ಕರ್ಕೊಂಡೋದ್ರು. ಅಲ್ಲಿ 8 ದಿನ ಟ್ರೈನಿಂಗ್ ಹೋದೆ, ಬೆಳಿಗ್ಗೆ 8 ಗಂಟೆಗೆ ಹೋದ್ರೆ ನೈಟ್ 10 ಗಂಟೆಗೆ ಬರೋದು. ಹೋಗಿ ಟ್ರೈನಿಂಗ್ ಹೋದೆ. ಟ್ರೈನಿಂಗ್ ಹೋದಾಗ ನಮಗೆ ಸಾವಯವ ಕೃಷಿ ಜೀರೋ ಕಲ್ಟಿವೇಷನ್ ಅಲ್ಲಿ ಮಾಡೋದು ಹೆಂಗೆ ಅನ್ನೋದು ಅಲ್ಲಿ ನನಗೆ ತುಂಬಾನೇ ಅವ್ರು ಹೇಳಿದ ಸುಭಾಷ್ ಪಾಳೆಗಾರ ಹೇಳಿದ್ದು ಅದು ತುಂಬಾ ಮನದಾಳವಾಗಿ ನನಗೆ ನಾಡ್ತು. ಹೆಂಗೆ ಇದು ಏನು ಅಂತ ಯೋಚನೆ ಮಾಡ್ತಾ ಒಂದು 6 ತಿಂಗಳು 1 ವರ್ಷ ಅದಾದ ನಂತರ ಏನ್ ಮಾಡಿದೆ, ನಾನು ಸಾವಯವ ಕೃಷಿನೇ ಮಾಡಬೇಕು ಅನ್ನೋ ಹುಮ್ಮಸ್ಸಿಂದ ಅವ್ರು ಹೆಂಗ್ ಹೇಳ್ತಿದ್ರು ಹಂಗೆ ಹಸಿರೆಲೆ ಗೊಬ್ಬರ ಮಾಡೋದು, ಖಾಲಿ ಜಮೀನಿಗೆ ಹಸಿರೆಲೆ ಗೊಬ್ಬರನ ಮಲ್ಚಿಂಗ್ ಮಾಡೋದು, ಗಿರಿಸಿಲಿಡ ಗಿಡಗಳನ್ನ ಹಾಕೋದು ಬದುಗಳ ಮೇಲೆ, ಅದು ಒಳ್ಳೆ ನಮಗೆ ಲಾಭ ಅಲ್ಲ, ಆದರೂ ನಮಗೆ ಇದು ಗೊಬ್ಬರ. ಆ ಗೊಬ್ಬರದ ಕಡ್ಡಿ ಅಂತಾನೆ ಕನ್ನಡದಲ್ಲಿ ಹೇಳ್ತಾರೆ, ಇಂಗ್ಲೀಷಲ್ಲಿ ಗಿರಿಸಿಲ್ಡ ಅಂತ ಹೇಳ್ತಾರೆ. ಹಂಗಾಗಿ ಅದು ನಮಗೆ ಒಳ್ಳೆ ಗೊಬ್ಬರನೂ ಕೊಡುತ್ತೆ, ಜಮೀನಿಗೆ ಒಳ್ಳೆ ಗಾಳಿ, ಇದರಿಂದ ನಮ್ಮ ಬೇರೆ ಗಾಳಿ ವಾತಾವರಣ ಚೆನ್ನಾಗಿರುತ್ತೆ. ಮತ್ತೆ ನಮ್ಗೆ ಏನಂತ ಅಂದ್ರೆ ನಮ್ಮ ಬೇರೆ ಬೆಳೆಗೆ ಅದು ಚೆನ್ನಾಗಿ ಇದು ಮಾಡುತ್ತೆ. ಹಂಗಾಗಿ ಅದನ್ನೆಲ್ಲ ಬದುಗಳ ಮೇಲೆ ಹಾಕಿದೆ. ಆಮೇಲೆ ಹಂಗೆ ನಾನು ಸಂಘಟನೆಗಳು ಮಾಡ್ತಿದ್ದೆ, ಮಹಿಳಾ ಸಂಘಟನೆ ಮಾಡಿದೆ ODP ಸಂಸ್ಥೆಯಲ್ಲಿ 1989 1995 ಸಂಘ ಮಾಡಿದೆ. ಆ ಸಂಘ ಮಾಡಿದಾಗ ಅಲ್ಲಿ ಇಲ್ಲಿ ಟ್ರೈನಿಂಗ್ ಹೋಗ್ತಿದ್ದೆ. ಆ ಟ್ರೈನಿಂಗ್ ಹೋದಾಗ ಆಮೇಲಿಂದ ಅವರು ಈಗ ನಾನು ಎಲ್ಲ ಕಡೆ ಟ್ರೈನಿಂಗ್ ಹೋದಾಗ ಒಂದಲ್ಲ ಒಂದು ನನಗೆ ಒಂದೊಂದು ರೀತಿ ಒಂದೊಂದು ಅನುಭವಗಳು ಹೆಚ್ಚಾಯಿತು. ಆ ಅನುಭವದ ಮೇಲೆ ನಾನು ಸಾವಯವ ಕೃಷಿನ ಮಾಡಿ 2004 ಇದು ರೈಟ್ ನ್ಯೂಸ್.